ಶಾಸಕ ಮುನಿರತ್ನ ಅವರು ಮಾತನಾಡಿದಂತಹ ಆಡಿಯೋ ಸ್ಫೋಟಕ ಆಡಿಯೋ ಇದೀಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇನ್ನು ಈ ರೀತಿ ಆಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಇದ್ರ ಬಗ್ಗೆ ಕಾಂಗ್ರೆಸ್ನವರು ಸಾಕಷ್ಟು ಆಕ್ರೋಶವನ್ನ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಇದಕ್ಕೇನು ಉತ್ತರ ಕೊಡ್ತೀರಾ ಬಿಜೆಪಿಗರೇ ಅಂತ ಮಾಜಿ ಸಂಸದ ಡಿ ಕೆ ಸುರೇಶ್ ರವರು ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಜೆಪಿಗರಿಗೆ. ಎರಡು ಜಾತಿಗಳ ಮಧ್ಯೆ ಅಥವಾ ಎರಡು ಸಮಾಜದ ನಡುವೆ ಒಂದು ಬೆಂಕಿ ಹಚ್ಚುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ, ಆ ತರಹದ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ಬಗ್ಗೆ ಉತ್ತರವನ್ನ ಕೊಡಿ ಅಂತ ಬಿಜೆಪಿಗರಿಗೆ ಸವಾಲನ್ನ ಹಾಕಿದ್ದಾರೆ ಡಿ ಕೆ ಸುರೇಶ್ ರವರು. ಶಾಸಕ ಮುನಿರತ್ನ ಅವರು ಮಾತನಾಡಿದಂತಹ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅವಾಚ್ಯ ಶಬ್ದಗಳಿಂದ ಒಬ್ಬ ವ್ಯಕ್ತಿಗೆ ನಿಂದಿಸಿದ್ದು, ಇದೀಗ ಈ ಬಗ್ಗೆ ಸ್ಪಷ್ಟೀಕರಣವನ್ನ ಕೇಳ್ತಾ ಇದ್ದಾರೆ ಅಥವಾ ಉತ್ತರವನ್ನ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಮುನಿರತ್ನ ಅವರು ಎರಡು ಸಮಾಜದ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸ ಮಾಡಿದ್ದಾರೆ. ಈ ತರಹದ ಹೇಳಿಕೆಯಿಂದ ಸಮಾಜದಲ್ಲಿ ಯಾವ ರೀತಿ ಒಗ್ಗಟ್ಟು ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ್ತು NDA ಪಕ್ಷದ ರಾಜ್ಯದ ಮುಖಂಡರುಗಳು ಸ್ಪಷ್ಟವಾಗಿ ಹೇಳಬೇಕು. ಸ್ಪಷ್ಟವಾಗಿ ಅಂತ ಅಂದ್ರೆ ವಾರಕ್ಕೊಂದ್ಸಾರಿ ಬಂದು ಎಲ್ಲರೂ ಏನೋ ಭಾಷಣ ಮಾಡಿಬಿಟ್ಟು ಏನೋ ಮಾಧ್ಯಮಗಳ ಮುಂದೆ ಹೇಳ್ಬಿಟ್ಟು ಹೋಗ್ತಿರಲ್ಲ, ಈಗ ನಿಮ್ಮ ನೈತಿಕತೆ ಬದ್ಧತೆಯ ಪ್ರದರ್ಶನ ಆಗಬೇಕಾಗಿದೆ. ಅದಲ್ಲದೆ ಎರಡು ಜಾತಿಗಳ ಧರ್ಮಗಳ ಮಧ್ಯೆ ಸಂಘರ್ಷ ತರುವಂತಹ ಪ್ರಯತ್ನ ಒಕ್ಕಲಿಗ ಸಮುದಾಯವನ್ನ ಎಷ್ಟು ಕೀಳಾಗಿ ಕಂಡಿದ್ದಾರೆ ಅಂತಕ್ಕಂಥದ್ದು ಇದು ಅವ್ರದ್ದು ಮೊದಲನೇದೇನಲ್ಲ. ಈ ಹಿಂದೆನೂ ಕೂಡ ಒಕ್ಕಲಿಗ ಸಮುದಾಯವನ್ನ ಬಹಳ ಕೀಳಾಗಿ ನೋಡಿದ್ರು. ಸೊ ಇಂಥ ಒಂದು ಪ್ರಸಂಗಗಳನ್ನ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಯಾವ ರೀತಿ ಅರಗಿಸ್ಕೊಳ್ತಾ ಇದ್ದಾರೆ, ಸೊ ಅವರ ಮೌನ ಇವತ್ತವರೆಗೂ ಕೂಡ ಯಾರು ಕೂಡ ರಿಯಾಕ್ಷನ್ಸ್ ಅನ್ನ ಕೊಟ್ಟಿಲ್ಲ. ನಿನ್ನೆ ಮಧ್ಯಾಹ್ನ ಆದಂತಹ ಘಟನೆಗಳಿಗೆ ಒಬ್ಬೇ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಹೇಳಿಕೆಗಳನ್ನ ಬಿಡುಗಡೆ ಮಾಡಲಿಲ್ಲ. ನಾನು ಅಂದ್ಕೊಂಡಿದ್ದೆ ಬಹುಶಃ ಅವರಿಗೆ ನೈತಿಕತೆ ಇತ್ತು, ಮಾತುಕತೆ ಇತ್ತು ಅಂತ ಅಂದ್ರೆ ಅವರನ್ನ ಇಷ್ಟೊತ್ತಿಗಾಗಲೇ ಡಿಸ್ಮಿಸ್ ಮಾಡಬೇಕಾಗಿತ್ತು. ಇಡೀ ದೇಶ ಬೆಚ್ಚು ಬೀಳುವಂತ ಪದಗಳನ್ನ ಇವತ್ತು ಒಬ್ಬ ಮಾಜಿ ಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಇವತ್ತು ನಾವುಗಳು ಪ್ರಶ್ನೆಯನ್ನ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಎರಡು ಜಾತಿಗಳನ್ನ ಎತ್ಕಟ್ಟುವಂತ ಕೆಲಸ ಆಗಿದೆ.